ಹೊರ್ಕೊಂಬುದು ಅಂದ್ರೆ ರಕ್ತ ಬರುವವರಿಗೆ ಹೊರ್ಕೊಂಡ್ರು ಕಡಿಮೆ ಆಗುದಿಲ್ಲ ತಿಮ್ಮರ. ಅವರು ತಮ್ಮ ತಂಗಿ ಮಗ್ಗ ಮಗಳಿಗೆ ಹಾಗೆ ಮೊದ್ಲು ಆಸ್ಪತ್ರೆ ಎಂಬ ಆಸ್ಪತ್ರೆ ಅಧಿಕಾರಿ ನೀನು ಬಂಬೈಗೆ ಬರ್ಬೇಕು ಅಂದ್ರು. ನಾನು ಬರಲ ಅವ್ರು ಗೊತ್ತಿತ್ತ. ಹೌದು, ಇದು ಸ್ಕಿನ್ ಅಲರ್ಜಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಊರ್ ಭಾಷೆಯಲ್ಲಿ ಅದನ್ನ ರೀತಿ ಅಂತ ಅಂತಾರೆ. ಅದನ್ನ ಚರ್ಮದ ಇನ್ಫೆಕ್ಷನ್, ಅದು ಒಂದ್ ಕಡೆ ಸ್ಟಾರ್ಟ್ ಆಯ್ತು ಅಂದ್ರೆ ಎಲ್ಲ ಕಡೆ ಕೂಡ ಹರಡುತ್ತೆ. ತುಂಬಾ ಜನ ಇದಕ್ಕೆ ಇಂಗ್ಲಿಷ್ ಮೆಡಿಸಿನ್ಗಾಗಿ ಅಲ್ಲಿ ಇಲ್ಲಿ ತುಂಬಾ ಕಡೆ ಅಲಿತಾರೆ, ಬಟ್ ಅದು ಸರಿಯಾಗಲ್ಲ. ಆದ್ರೆ ಇದು ಆಯುರ್ವೇದದಿಂದ ಸರಿಯಾಗುತ್ತೆ. ಇಲ್ಲಿ ನಮ್ ಜೊತೆ ಸೋಮಿ ಗೊಂಡ ಅಂತ ಇವರು ಆಯುರ್ವೇದದ ಮೆಡಿಸನ್ ಅನ್ನು ಕೊಡ್ತಾರೆ. ಅದು ಅವರೇ ಚಾಲೆಂಜ್ ಮಾಡುವ ಪ್ರಕಾರ ಒಟ್ಟು 6 ದಿನದಲ್ಲಿ ಅದು ವಾಸಿ ಆಗುತ್ತೆ ಅಂತ. ಸ್ನೇಹಿತರೆ, ಇದು ನಿಮ್ಗೆ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದೀನಿ. ಈ ಸ್ಥಳ ಇರೋದು ಶಿರಾಲಿಯ ಕೆಂಬ್ರಿ ಅನ್ನುವಂತ ಜಾಗ. ಇದು ಯಾರ ಮನೆ ಅವ ಇದು? ಕೆಂಬ್ರಿ ಕೇರ್ ಮನೆ ಅಂತ. ಸೋಮಿ ಗೊಂಡಲ್ಲ, ಇಲ್ಲಿ ನೀನು ಹುಟ್ಟೂರು ಯಾವ್ದು? ಹುಟ್ಟೂರು ಯಾವ್ದು ನಿಮ್ದು? ಹುಟ್ಟೂರು ಅಲ್ಲ, ಎಂತೆಂತ ಮದ್ದು ಕೊಡ್ತಾವ ನೀನು? ಇದೆಂತವ ಇದು? ಯಂತ್ರ ಮದ್ದು ಇದು? ಬೀಳು ಅಲ್ಲಲ್ಲ, ಮತ್ತು ಚರ್ಮ ಇದಕ್ಕೆ ಕೊಡ್ತಲ್ಲ, ಅದು ರುತಿ ಅಂತ ಕರೀತಾರಲ್ಲ. ಇದು ಮದ್ದು ಉಂಟಲ್ಲವ? ಹೌದು. ನೀ ಯಾವಾಗಿಂದ ಕೊಡ್ತಿದ್ದೆ? ನಾನು ನನ್ನ ಅತ್ತೆ ಮಾವನ ಕಾಲಕ್ಕೆ ಕೊಟ್ಟೆ. ಹೌದಾ? ಚರ್ಮದ್ದು ಇದು ಬಂದ್ರ ಬಕ್ಕಿ ಬಕ್ಕಿ ಇದ್ರೆ ಅದಕ್ಕೆ ಮದ್ದು ಕೊಡ್ಬೋದ? ಅದ್ರಾಗ ಎಷ್ಟು ನಮೂನಿ ಚರ್ಮದ ಇದು ಉಂಟು? ಕೊಳೆ ರೀತಿ ಒಣ ರೀತಿ ಅಂತ. ಕೊಳೆ ರೀತಿ ಒಣ ರೀತಿ ಅಂತ ಎರಡು ನಮೂನಿ. ಅದು ರುತಿ ರುತಿ ಅಲ್ಲ, ರುತಿ ಅಂತ. ಹೌದು ಅದೇ ಕೊಳೆ ರೀತಿಗೆ ಹೈಂಟಾಗ್ದಲ್ಲ ಆಗ್ತದೆ. ಒಣ ರೀತಿ ಹರ್ಕೊಂತ ಹೋಗ್ತದೆ, ನೀರಿಲ್ಲ ಒಣಗಿ ಬಿದ್ದಾಗ್ತದೆ. ಎಮರ ಅಂದ್ರೆ ಹಾಕಿ ಕೈತಾಗುವಂಗಿಲ್ಲ. ಇದು ಸಾಧಾರಣ ಯಾವ್ದು ಇಂಗ್ಲಿಷ್ ಮೆಡಿಸನ್ ಎಲ್ಲ ತಾಗುದಿಲ್ಲ ಇದಕ್ಕೆ, ಎಂತದ ಚಿಕ್ಕರು ತಾಗುದಿಲ್ಲ. ಹೌದಾ? ಹಾಗಾಗ ಇದು ಒಣ ರೀತಿ ಹೊಯ್ದಿಲ್ಲ. ಹೋದಂಗಲ್ಲ, ಹೂಗಳಾಗಿ ಎದ್ದು ಬಿಡುದು, ನೀರು ಹೋಗುದು, ಆ ನೀರು ತಾಗ್ದಲ್ಲಿ ಮತ್ತೆ ಆಗ್ತದೆ. ನೀವು ಈಗ ಕೊಡ್ತಾರಲ್ಲ ಮದ್ದು, ಹಿಡ್ಕೋತ ಒಣ ರೀತಿಗೂ ಇದೆ, ಒಳ ರೀತಿಗೂ ಇದೆ. ರಾಶಿ ರಾಶಿ ಮೈವಿನೆಲ್ಲ ಆಗ್ತಾ ಬೊಂಬೈ ಡೂರ್ ಎಲ್ಲ ನಡೆದದೆ. ನೀವು ಯಾರ್ಯಾರೆಲ್ಲ ಬರ್ತಾರೆ ಇಲ್ಲಿ? ತುಂಬಾ ಜನ ಎಲ್ಲರೂ ಬರ್ತಾರೆ. ನಮ್ಗೀಗ ಒಳ್ಳೆ ನಮ್ಮ ಊರಾಗ ಇದ್ದವ್ರೆ ಒಂದು ಹತ್ತು ವರ್ಷ ಇಲ್ಲೇ ಕೆಲ್ಸಗ ಇದ್ರು. ಕೆಲ್ಸಕ್ಕೆ ಅಂದ್ರೆ ಎಂತ ಕೆಲ್ಸಕ್ಕೆ? ಇಲ್ಲೇ ವಾಟರ್ ಕೆಲ್ಸಕ್ಕೆ. ಹೌದಾ? ನಿಮ್ ಜೊತೆಗ? ನಮ್ ಜೊತೆಗಲ್ಲ, ಅವರೇ ನಮ್ಗೆ ಹೇಳುವುದು ಕೆಲ್ಸಕ್ಕೆ, ನಾವ್ ಹೋಗಿ ಮಾಡುದು. ಅವರು ದೊಡ್ಡ ಅಧಿಕಾರರಾಗಿ ಹೇಳುದು ಇಂಥ ಕೆಲಸ ನಡೀಬೇಕು ಅಂತ. ಅವರು ತಮ್ಮ ತಂಗಿ ಮಗ್ಗ ಮಗಳಿಗೆ ಹಾಗೆ ಮೊದ್ಲು ಆಸ್ಪತ್ರೆ ಎಂಬ ಆಸ್ಪತ್ರೆ ಅಧಿಕಾರಿ ಏನಲ್ಲ ಅವರು? ನೀನು ಬಂಬೈಗೆ ಬರ್ಬೇಕು ಅಂದ್ರು. ನಾನು ಬರಲ. ಅವ್ರು ಗೊತ್ತಿತ್ತ? ಹೌದು, ಇಲ್ಲಿ ಇದ್ದು ನಮ್ಮ ನಡುಗೆ ಅವರು ಅವರೇ. ಹೌದಾ? ಗೊತ್ತಿತ್ತು. ಹೌದಾ? ನಾ ಬರ್ಲಾರೆ ನನ್ಗೆ ಬರಬೇಕು ಸಾಧ್ಯ ಇಲ್ಲ. ಹಂಗ ತಾನು ಜನ ಕೊಳಗುತ್ತೆ. ಹೌದಾ? ಕಾರ್ ಕೊಳಗುತ್ತೆ. ನೀ ನಮ್ಮಲ್ಲಿ ಬಾ ಅಂದ್ರು. ನಿಮ್ಮನಿಗರು ಬರ್ತೆ ಅದು ಟೋಲ್ ಜನ ಬಾಂಬೈದವ್ರು ಇದ್ರೆ ನಾ ಬರುದಿಲ್ಲ, ನಾ ಕಾಲ ನಡುಕಾಗುದಿಲ್ಲ ಅಂದೆ. ಇಲ್ಲೇ ನನ್ನ ತಂಗಿ ತಂಗಿ ಮಗು ಎರಡೇ ಜನ, ನಾ ಮೊದ್ಲು ತಕೊಂಡು ಬಾ ಅಂದ್ರು. ಹೋದೆ. ಹೋದ್ರೆ ಏನು ಇಟ್ಟಿಟ್ಟು ದೊಡ್ಡ ಆಗ ಇದ್ರಂಗಾಗದೆ ಮೇಮೇನೆ ಹೊರ್ಕೊಂಬುದು ಅಂದ್ರೆ ರಕ್ತ ಬರುವವರಿಗೆ ಹೊರ್ಕೊಂಡ್ರು ಕಡಿಮೆ ಆಗುದಿಲ್ಲ ತಿಮ್ಮರ. ಆವಾಗ ನಾನೇ ಹೋಗಿ ಮದ್ದು ಕೊಟ್ಟು ಇದಿಟ್ಟು ತಿನ್ನು ಇಡೀ ಅನ್ಯ ಕೊಡಿ ಹುಡ್ಡು ಅಂತ ಹೇಳಿ. ನೀವು ಕೊಡುದು ಒಟ್ಟು 8 ನಮೂನಿ ಮದ್ದು ಕೊಡ್ತಾರಲ್ಲ? ಒಂದೇ ಮದ್ದು ಎಣ್ಣೆಗೆ ಕುದಿಸ್ಕೊಂಡು ಮೈಗೆಲ್ಲ ಮೈಗೆಲ್ಲ ಮೈಗು ಉಡ್ಬೇಕು, ತಿನ್ಬೇಕು ಅದನ್ನೇ. ತಿಂದು ಯಾವ ತರ ತಿಂದು? ಯಾವ ತರ? ಬಾಳೆಹಣ್ಣಾಗೆ ಬಾಳೆಹಣ್ಣು ಬಾಳೆಹಣ್ಣು ಮಿಕ್ಸ್ ಮಾಡ್ಕೊಂಡು. ಹೌದು, ಪುಟ್ಟ ಬಾಳೆಹಣ್ಣ ಒಟ್ಟುಕೊಂಡು ಒಟ್ಟಿಸ್ಕೊಂಡು ತಿಂದು. ರಸಬಾಳೆ ಆದ್ರೂ ಆಯ್ತು? ಯಾವ ರಸಬಾಳೆ ಆದ್ರೂ ಅಡ್ಡಿಲ್ಲ, ಪುಟ್ಟ ಬಾಳೆ ಆದ್ರೂ ಅಡ್ಡಿಲ್ಲ, ಮತ್ತೆ ಬಾಳೆಹಣ್ಣು ಆಗುದಿಲ್ಲ. ಎಷ್ಟು ದಿನ ತಿನ್ಬೇಕು? 6 ದಿವಸ. 6 ದಿನ? 6 ದಿವಸ ಬರ್ತೀನೂ ಆಗ್ಬೇಕು. ದಿನಕ್ಕೆ 7 ಅಂತ 8 ಸಲ ಅಂತ ಕಂಡ ಅಥವಾ ಯಾವಾಗ ಯಾವಾಗ ಅಂದ್ರೆ? ಒಂದೇ ಚಟ್ಟಿ ಬೆಳಗ್ಗ ಮುಂಚೆ ತಿನ್ರಿ ಖಾಲಿ ಹೊಟ್ಟಿ ಮೇಲೆ. ಹೌದು. ಪತ್ತೆ ಎಲ್ಲ ಹೆಂಗ್ ಮಾಡ್ಬೇಕು? ಪತ್ತೆ ಅದೇ ನಾನು ಈಗ ಹೇಳ, ಪಚ್ಚೆಸರು ಬೇಳೆ, ಟಮಾಟಿ ಹಣ್ಣು ಒಂದು 8, ಹಸಿ ಮೆಣಸ ನುರ್ಕೊಂಡು ಹಾಕೊಂಡು. ಹೆಸರು ಬಾಳಿ ಟೊಮೆಟೊ ಹಸಿ ಮೆಣಸು ನುರ್ಕೊಂಬುದು. ಇದು ಪತ್ತಿಯ ಅದು ಪತ್ತಿ. ಇದ್ರ ಜೊತೆಗೆ ಔಷಧಿ ತಗೊಂಡ್ರೆ 6 ದಿನದ ಗುಣ ಆಗುತ್ತೆ.
ಮತ್ತೊಂದು ಕೆಂಟರು ಹಾಕುವುದಲ್ಲ. ಇದು ಇಂಥದ್ದೆಲ್ಲ ಆದ್ರೆ ಇಲ್ಲೆಲ್ಲ ಹೊತ್ತರಲ್ಲ ಹೌದು ಎಲ್ಲೆಲ್ಲರಲ್ಲ ಬರ್ತಾರೆ ಹೌದಲ್ಲ. ನಿಮ್ಗೆ ಹೆಂಗ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ನ ಹೆಂಗ್ ಗೊತ್ತಾಗ್ತದೆ ಅವ್ರಿಗೆ ಎಲ್ಲ ಬಾಯಿ ಮಾತನಾಗೆ? ನಾವು ಬಾಯಿ ಮಾತನಾಗೆ ಹೇಳುದು ಹೌದು ಅವ್ರು ಅದ್ರಂತೆ ಪಟ್ಟಿ ಮಾಡ್ತಾರೆ. ಅಲ್ಲಲ್ಲ ಹಂಗಲ್ಲವ, ಈಗ ನಿಮ್ಮ ಹತ್ರ ಬರ್ತಾರಲ್ಲ ಯಾರ್ಯಾರನು ಯಾರ್ಯಾರು ಹೇಳಕ್ ಕೇಳಕ ಬರೋದಲ್ಲ ಜನ ಬರ್ತಾರೆ. ಅವ್ರಿಗೆ ಅನುಕೂಲ ದೊಡ್ಡ ಕೊಡುದ ಅಥವಾ ನೀವು ಇಟ್ಟ ಅಂತ ಹೇಳುದು? ಹೌದು. ಒಂದು ಕಾಯಿ ಕೊಡ್ಬೇಕಾಗ್ತದೆ ಒಂದು, ಇದು ಗೌರವಪೂರ್ವಕವಾಗಿ ಒಂದು ಕಾಯಿ ಮತ್ತೆ ಅನುಕೂಲಕ್ಕೆ ತಕ್ಕಂತ ಒಂದ್ ಇಷ್ಟ ಹಣ ಇಷ್ಟು ಕೊಟ್ರೆ ಎಷ್ಟೇ ಕೊಡ್ಲಿ ಅವ್ರು ಏನ್ ಮಾಡೋದು, ಮಾಡೋರು ಆಡೋರು ನಾವು ದುಡ್ಡು ಹೇಳ್ಬಿಟ್ರೆ ಸರಿ. ಹೌದೌದು. ಈಗ ನಿಮ್ ಕೂಡ ಒಂದ್ 500 ಕೊಡಿ ಅಂತ, ನೀವು 500 ಕೊಟ್ರ ಒಂದು 500-300 ಕೊಡುವ ಬಾಳಷ್ಟೆಲ್ಲ ಕೊಡು ಅಂತ ಹೇಳಕ್ ನಮಗ ಬಾಯಿ ಬರ್ಬೇಕಲ್ಲ. ನಾವೊಂದು ಮುದ್ದು ಕೊಟ್ಟು ಅಂದ್ರೆ ಹೇಳ್ಬಿಟ್ಟೆ. ನಿಮ್ಗೆ ನಿಮ್ಮ ಅವಿ ಕಲಿಸುದ ಅಥವಾ ನಿಮ್ಮ ಅಪ್ಪ ಕಲಿಸುದ ಇದೆಲ್ಲ ಈ ವಿದ್ಯೆ? ನಾವು ನಮ್ಮ ಮನೆಯಾಗೆ ನನ್ನ ಅತ್ತೆ ಮಾವ ಅತ್ತೆ ಮಾವನ ಕಾಲಕ್ಕೆ ನೆಡದ್ದು ಆ ನೆಡದ ಕೂಡಲೇ ಅತ್ತೆ ಮಾವ ಸೊಟ್ಟವರು ಮಗ್ದಿರು. ಕಂಡ್ಕೊಂಡಿರಿ? ಹೌದು ಹೌದು, ಗೊತ್ತಿತ್ತು ನಿಮ್ಗೆ ಎಲ್ಲ ಗೊತ್ತಾರೆ. ಮಗ್ದಿರು ಹೇಳ್ರು ಮತ್ತೆ ಅಪ್ಪ ಅಬ್ಬ ನಂದು ಸೊಟ್ಟವರ ಮತ್ತೆ ನೀ ಮದ್ದು ಕೊಡು ನಾವೆಲ್ಲ ಹೊಟ್ಟಿನಾಗು ಇರುವುದಿಲ್ಲ. ಹೌದು ಮಗ್ದಿರು ನಿಮಗೆ ಹೇಳಿದ್ರು ಮತ್ತೆ ನೀಟೊಂದು ಜಪ್ಪು ಕೊಡು ಆಗ್ತು. ಅತ್ತೆ ಮಾವ ಕಲಿಸಿರ? ಅತ್ತೆ ಮಾವನು ಅಲ್ಲ ಮಗ್ದಿರು, ಅತ್ತೆ ಮಾವದು ನೋಡ್ಕೊಂಡ್ ಮಗ್ದಿರ್ ಹೇಳ್ರು ನೀನು ಮದ್ದು ಕೊಡು ನಾವೆಲ್ಲ ಹೊಟ್ಟಿನಾಗ ಕೆಲ್ಸ ಕೊಟ್ಟವಲ್ಲ ನಿಂಗೊಂದು ಕಲಿಸಿ ಅಂದ್ರು. ನಾನು ಕೊಡುಕ್ ಹಾಕೊಂಡು ಇವರಿಗೂ ಕೊಟ್ಟೆ ಅವನ. ಅದು ಆಯುರ್ವೇದ ಅದು ಕಾಡ್ಗೋ ನೀವೇ ತಗೋಬತ್ತರ? ನಾನಲ್ಲ, ನನ್ಗ ಮಕ್ಕಳೇ ಮಕ್ಕಳೇ ತಗೋಬತ್ತ. ಈಗೂ ಮಕ್ಕಳೇ ತಗೋಬತ್ತ? ಈಗೂ ಮಕ್ಕಳೇ ತಗೋಬತ್ತ. ಇವ ಮಗ ಅವನ. ಹೌದಾ? ಎಲ್ಲರೂ ನೆಡ್ರು, ಜನ ಜನ ನೆಡ್ರು, ಇವ ಒಬ್ಬ ಅವನ, ಅವನೇ ತಂದು ಹಾಕ್ತಾನೆ. ಅವರೇ ತಂದು ಕೊಡ್ತಾರೆ. ವರ್ಷ ಎಷ್ಟವ ನಿಮ್ಗೆ? ನನ್ಗೆ 8 ವರ್ಷ ಆಯ್ತು. ಗೊತ್ತಿಲ್ಲ ಗೊತ್ತಿಲ್ಲ. ನಾ ಕೊಲ್ಲಕ್ಕೆ ನಮ್ಗೆ ಆವಾಗ ಶಾಲಿನೇ ಇಲ್ಲ. ಶಾಲಿನೇ ಇಲ್ಲ? ಶಾಲಿನೇ ಇಲ್ಲ. ನಿಮ್ಮ ಯಾವ ಶಾಲೆ ಇಲ್ಲ? ನಮ್ಮೂರಾಗ ಯಾವ ಶಾಲಿ ಇಲ್ಲ. ನಮ್ಗೆ ಹುಟ್ಟಿದ ಮಕ್ಳು ಯಾರು ಕೊಲ್ಬೇಕು ಇಲ್ಲ. ಹೌದಾ? ಈಗೆಲ್ಲ ಶಾಲಿ ಆಗಲ್ಲ, ಈಗೆಲ್ಲ ಕಲಿತಾರ. ಮೈಗ ಚೂಡ್ದ ಹೇಳ್ರ ಎಣ್ಣೆ? ಮೈಗ ಹಚ್ಕೊಂಡದ್ದು ಒಂದು ಪಟ್ಲೆ ಎಣ್ಣೆ ಕೊಡಿ ಮೈಗ ಹಚ್ಕೊಂಡು. ಎಣ್ಣೆ ಹೆಂಗ ಹಾಕುದವ ಎಣ್ಣೆ ಅಂತ ಎಷ್ಟು ಹಾಕ್ಬೇಕಾಗ್ತದೆ ನಾವು? ಒಂದು ಸ್ವಲ್ಗೆ ಹಾಕಬೇಕು, ಸ್ವಲ್ಗೆ ಎಣ್ಣೆಗೆ ಒಂದು ಇಷ್ಟು ಮೊದ್ದು ಹಾಕಿ ಮಿಕ್ಸ್ ಮಾಡಿ ಒಂದೇ ಸತ್ತಿಗೆ ಒಂದು ಸ್ವಲ್ಗೆ ಎಣ್ಣೆ ಒಂದು ಅಳ್ಳೆಣ್ಣೆ ಎಣ್ಣೆ ಅದು ಹಾಕಿ ಒಲಿ ಮೇಲೆ ಹೊಚ್ಚಿ ಅದಕ್ಕೆ 2 ಅರಶಿನ ಇಟ್ಟು ಒಂದು ಹುಂಡು ಹಾಕು, ಕಾದಿರಿಗೆ ಜಪ್ಪು ಹಾಕ್ಬೇಕು, ಈ ತೆಂಗಿನ ಎಣ್ಣೆ ಈ ಮದ್ದು ಹಿಟ್ಟು ಹಾಕೋದು ಪೂಜಿಸುವುದು ಎಲ್ಲೆಲ್ಲ ಆಗದಕ್ಕೊಂಡು ಆಯ್ತಾ. ಒಂದು ಪಟ್ಲಿಯ ಬಾಳೆ ಹಣ್ಣಾಗ ಬೆಳಗ್ಗೆ ಚಾ ಕುಡುವರಿಗೆ ತಿಂದುಕೊಂಡು ಚಾ ಕುಡಿ